ಶ್ರೀ ಗುರುಭ್ಯೋ ನಮಃ ಅಧಿಕ ಮಾಸದ ಪರಮ ಪವಿತ್ರವಾದಿ ಪರ್ವಕಾಲದಲ್ಲಿ ನಿತ್ಯದಲ್ಲೂ ಕೂಡ ಬೆಳಗ್ಗೆ ಏಳ್ತಾ ಇರೋ ಹಾಗೆ ಸಾಧನೆಯನ್ನು ಮಾಡೋದಕ್ಕೆ ಸಿದ್ಧರಾಗಬೇಕು ಆ ಕಾರಣಕ್ಕಾಗಿ ಪುರುಷೋತ್ತಮ ಮಾಸದಲ್ಲಿ ನಿತ್ಯದಲ್ಲೂ ಸರ್ವ ಮೂಲದ ಸಂದೇಶವನ್ನು ಕೇಳುವಂತಹ ಸೌಭಾಗ್ಯ ಸೌರಭ ವಿದ್ಯಾಲಯದ ಈ ಮೂಲಕವಾಗಿ ಎಲ್ಲ ಜಗತ್ತಿನ ಪ್ರತಿಯೊಬ್ಬ ಸಾಧಕರಿಗೂ ಈ ಭಾಗ್ಯ ಸಿಗ್ತಾ ಇದೆ ಆ ದೃಷ್ಟಿಯಿಂದ ಇನ್ನು ಮೇಲೆ ವಿದ್ವಾಂಸರ ಪ್ರವಚನ ಆ ಸರ್ವಮೂಲದ ಒಂದೊಂದು ಗ್ರಂಥದ ಸಂಕ್ಷಿಪ್ತವಾದ ಪರಿಚಯ ಮಧು ವಿಜಯದಲ್ಲಿ ತಿಳಿಸಿದ ಹಾಗೆ ಸರ್ವ ಮೂಲದ ಒಂದು ಅಕ್ಷರವನ್ನ ಬರೆದರೆ ಓದಿದರೆ ಕೇಳಿದರೆ ಹೇಳಿದರೆ ಗಂಗಾ ತೀರದಲ್ಲಿ ದೇವಸ್ಥಾನವನ್ನು ಕಟ್ಟಿಸಿ ನಿತ್ಯ ಅಭಿಷೇಕ ಮಾಡಿದ ಪುಣ್ಯ ಸಿಗತ್ತಂತೆ ನಮ್ಮ ಜೀವನದಲ್ಲಿ ಆ ಭಾಗ್ಯ ಎಂದು ಸಿಕ್ಕಿತು ಅದಕ್ಕಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಈ ಸರ್ವ ಮೂಲದ ಗ್ರಂಥದ ಸಂಕ್ಷೇಪವಾದ ಪರಿಚಯವನ್ನು ಮಾಡಿಕೊಳ್ಳೋಣ ಇನ್ನು ಮೇಲೆ ವಿದ್ವಾಂಸರ ಪ್ರವಚನ ಆಗತ್ತೆ ಎಲ್ಲರೂ ಶ್ರದ್ಧೆಯಿಂದ ಕೇಳೋಣ ಆಚಾರ್ಯರು ಅನುಗ್ರಹ ಮಾಡಬೇಕು ಅಂತ ಆನಂದತೀರ್ಥವರದೇ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಷೇ ಶ್ರೀನಿವಾಸೇಸ್ತು ಮೇ ಮನಃ ನಮೋಸ್ತು ತಾತ್ವಿಕ ದೇವಾ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತಃ ಸರ್ವೇವಿ अभ्रमं भङ्गरहितं मयडं विमलं सदा आनन्दतीर्थमतुलं चित्रै पत्रयापहं चित्रैपदैश्च गम्भीरैवाक्यैमानेरकण्डिते गुरुभावं व्यञ्जयन्ति पाति स्त्रीजयतीर्थवाक् आपादमौलिपर्यन्तं गुरूणामाकृतिं स्मरेत् तेन विज्ञाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओं परमपवित्रवाद ಅಧಿಕ ಮಾಸದ ಪರ್ವಕಾಲದಲ್ಲಿ ಶ್ರೇಷ್ಠ ಗ್ರಂಥವೆನಿಸಿದ ನಮ್ಮ ಆತ್ಮೋದ್ಧಾರಕ್ಕೆ ಕಾರಣವಾದ ಸರ್ವ ಮೂಲಗಳ ಕೃತಿಗಳ ಸಂಕ್ಷೇಪವಾದ ಪರಿಚಯವನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ ನಿತ್ಯವೂ ಒಂದೊಂದು ಗ್ರಂಥಗಳ ಶ್ರವಣ ಒಂದು ವಾಕ್ಯದ ಶ್ರವಣ ಆದರೂ ಜನ್ಮ ಸಾರ್ಥಕ ಆಯಿತು ಇಷ್ಟಕ್ಕೆ ತೃಪ್ತರಾಗೋದು ಬೇಡ ಅಧಿಕಾರ ಇದ್ದವರು ಯೋಗ್ಯತೆ ಇದ್ದವರು ಪೂರ್ಣವಾದ ಗ್ರಂಥವನ್ನು ಯೋಗ್ಯರಾದ ಗುರುಗಳ ಮುಂದೆ ಕುಳಿತುಕೊಂಡು ಎಲ್ಲವನ್ನೂ ಅಧ್ಯಯನ ಮಾಡುವ ಪ್ರಯತ್ನವನ್ನು ಅವಶ್ಯವಾಗಿ ಮಾಡಬೇಕು ಯಾವ ಕಾರಣಕ್ಕೂ ಅದರ ಬಗ್ಗೆ ಬೇರೆ ವಿಚಾರ ಬೇಡ ಸ್ವಲ್ಪ ಅದರ ಪರಿಚಯ ಆಗಲಿ ಎಲ್ಲರಿಗೂ ಅವರವರ ಮನೆಯಲ್ಲೇ ಕುಳಿತುಕೊಂಡು ಸ್ವಲ್ಪಾದರೂ ಶ್ರವಣ ಆಗಲಿ ಎಲ್ಲ ಊರಲ್ಲಿ ವಿದ್ವಾಂಸರಿಲ್ಲ ಇರುವ ವಿದ್ವಾಂಸರಿಗೂ ಹೇಳಲಿಕ್ಕೆ ಅವಕಾಶಗಳಿಲ್ಲ ಹೀಗಾಗಿ ನಮ್ಮ ನಮ್ಮ ಊರಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ಕುಳಿತುಕೊಂಡಾಗ ನಮಗೆ ಒಂದಿಷ್ಟು ಶಾಸ್ತ್ರದ ಶ್ರವಣ ಆಗಬೇಕು ಅನ್ನುವ ಕಾರಣಕ್ಕಾಗಿ ಆಚಾರ್ಯರ ಗ್ರಂಥಗಳ ಚಿಂತನೆಯನ್ನು ಅನೇಕ ವಿದ್ವಾಂಸರಿಂದ ಸೌರಭದಾ ಸಾಹಿತ್ಯ ವಿದ್ಯಾಲಯ ಮೂಲಕವಾಗಿ ನಡೆಸ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಚಿಂತನೆ ಮಾಡುವಂತಹ ಒಂದು ಶಾಸ್ತ್ರೀಯವಾದ ಗ್ರಂಥ ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನ ಅಂದರೆ ಈ ಗ್ರಂಥ ಇರೋದು ಪುಟ್ಟದ್ದು ಆದರೆ ಬೆಟ್ಟದಷ್ಟು ಇದೆ ಅರ್ಥ ಇವತ್ತು ಅನೇಕ ಮತಗಳನ್ನು ನಾವು ಕಾಣಬೇಕಾದಾಗ ಶಾಸ್ತ್ರೀಯವಾದ ರೀತಿಯಲ್ಲಿ ಬೇರೆ ಬೇರೆ ಮತಗಳು ಸಾಕಷ್ಟು ಇದೆ ಹಾಗೇ ತಾರ್ಕಿಕ ಮತ ಅಥವಾ ವೈಶೇಷಿಕ ಮತ ಹೀಗೆ ಬೇರೆ ಬೇರೆ ಮತಗಳನ್ನು ಕಾಣ್ತೀವಿ ಜಗತ್ತೆಲ್ಲವೂ ಮಾಯೆ ಇದು ಯಾವುದೂ ಸತ್ಯ ಅಲ್ಲ ಇದು ಯಾವುದೂ ನಂಬಬೇಡಿ ಅಂತ ಹೇಳುವ ಮಾಯಾಮತ ಇದೆ ಅದಕ್ಕಾಗಿ ಬಳಸುವ ಅನುಮಾನಗಳಿವೆ ಅನುಮಾನ ಅಂದರೆ ನಾವು ಕನ್ನಡದಲ್ಲಿ ವ್ಯವಹಾರ ಮಾಡೋದು ಅನುಮಾನ ಅಂದರೆ ಡೌಟು ಸಂದೇಹ ಅಲ್ಲ ಪ್ರಮಾಣವನ್ನು ಕೊಡಬೇಕಾದಾಗ ಪ್ರತ್ಯಕ್ಷ ಅನುಮಾನ ಆಗಮ ಅಂತ ಇವು ಪ್ರಧಾನವಾಗಿ ಉಂಟು ಲಾಜಿಕ್ ಯುಕ್ತಿ ಅಂತ ನಾವೇನು ಬಳಸ್ತೇವೆಲ್ಲ ಆ ನಿಟ್ಟಿನಲ್ಲಿ ನಾವು ಇದನ್ನು ಕಾಣ್ತಾ ಇರುವುದು ಹಾಗೆ ಜಗತ್ತೆಲ್ಲವೂ ಸುಳ್ಳಾಗಿದೆ ಯಾಕೆ ಅಂತ ಅದನ್ನು ತಿಳಿಸೋದಕ್ಕಾಗಿ ಹೊರಟ ಗ್ರಂಥ ಅದನ್ನು ಹೇಳಬೇಕಾದಾಗ ನಮಗೆ ಹೇಳ್ತಾರೆ ವಿಮತಂ ಮಿಥ್ಯಾ ದೃಶ್ಯತ್ವಾ ಇವತ್ತು ಎಲ್ಲಾದರೂ ಬೈ ಚಾನ್ಸ್ ಬೀಚ್ ನೋಡೋದಕ್ಕೆ ಹೋಗಿರ್ತೀವಿ ಆ ಸಮುದ್ರ ದಂಡೆಗೆ ಹೋದಾಗ ಅಯ್ಯೋ ಅಲ್ಲಿನೂ ತಟ್ಟೆ ಬಿದ್ದದರಿ ಪೂಜೆಗೆ ಉಪಯೋಗ ಬೀಳತ್ತೆ ಅನಾಯಾಸ ಅಧಿಕ ಮಾಸ ವರುಣದೇವರು ತಾವಾಗೇ ನನಗೆ ಬೆಳ್ಳಿ ತಟ್ಟೆಯನ್ನು ಅನುಗ್ರಹ ಮಾಡಿದ್ದಾರೆ ಅಂತೇನೇನೋ ಕಲ್ಪನಾ ಮಾಡಿಕೊಂಡು ಓಡಿ ಹೋಗಿ ನನಗೆ ಬೆಳ್ಳಿ ತಟ್ಟೆ ಸಿಕ್ತು ಸಮುದ್ರದ ರಾಜ ಕೊಟ್ಟ ಅಂತ ನೋಡ್ತೇವೆ ಅದು ಬೆಳ್ಳಿ ತಟ್ಟೆ ಅಲ್ಲ ಅದು ಕಪ್ಪೆ ಚಿಪ್ಪು ಚಿಪ್ಪು ನಂಡಾಗ ಆವಾಗ ಮುಖ ಪೇಚಾಗತ್ತೆ ನೋಡೋದಕ್ಕೆ ಫಳಫಳ ಅಂತ ಹೊಳಿತಾ ಇದೆ ಬೆಳ್ಳಿ ಹಾಗೆ ಕಾಣ್ತಾ ಇದೆ ಬೆಳ್ಳಿ ತಟ್ಟೆ ಅಂತ ಓಡಿ ಬಂದೆ ಆಮೇಲೆ ಗೊತ್ತಾಯಿತು ಹಾಗೇ ಈ ಜಗತ್ತು ಇದು ಕೇವಲ ಹೊಳಿತಾ ಇದೆ ಇದು ನೋಡೋದಕ್ಕೆ ಸತ್ಯ ಅನ್ನಿಸ್ತದೆ ಇದೆಲ್ಲವೂ ಸುಳ್ಳು ಅಂತ ಹೇಳುವ ಒಂದು ಮತ ಇದೆಯಲ್ಲ ಅದೇ ಪ್ರಪಂಚಕ್ಕೆ ಮಿಥ್ಯಾತ್ವವನ್ನು ಹೇಳುವ ಅನುಮಾನ ಯುಕ್ತಿ ಏನಿದೆ ಅದನ್ನು ನಿರಾಕರಣೆ ಮಾಡೋದಕ್ಕಾಗಿ ಹೊರಟಿದ್ದೆ ಈ ಗ್ರಂಥ ಆ ಯುಕ್ತಿಗೆ ಆ ಅನುಮಾನಕ್ಕೆ ಏನೇನು ತರಹದ ದೋಷಗಳಿದೆ ಆ ಎಲ್ಲ ದೋಷಗಳನ್ನು ಕೂಡ ಚಿಂತನೆಯನ್ನು ಮಾಡ್ತಾ ಹೋಗ್ತಾರೆ ಆ ಚಿಂತನೆಯನ್ನು ಮಾಡಿ ಎಲ್ಲ ತರಹದ ದೋಷಗಳೂ ಈ ಅನುಮಾನಕ್ಕೆ ಬರುತ್ತೆ ಯಾವುದೇ ಒಂದು ಅನುಮಾನ ಯುಕ್ತಿ ಒಂದು ದೋಷವೂ ಹೊಂದಿರಬಾರ್ದು ಈ ಅನುಮಾನಕ್ಕೆ ಎಲ್ಲ ತರಹದ ದೋಷಗಳು ಇದೆ ಮೊಟ್ಟ ಮೊದಲನೆಯದಾಗಿ ನಮ್ಮ ಅನುಭವ ಆ ನಮ್ಮ ಅನುಭವದ ಮೂಲಕವಾಗಿ ಹೇಳಬೇಕಾದಾಗ ನನಗೆ ಯಾರಾದರೂ ಇದನ್ನು ನೋಡಿದಾಗ ಏನಾದರೂ ಕಳ್ಕೊಂಡಾಗ ದುಃಖ ಆಯಿತು ಸಿಕ್ಕಾಗ ಸುಖ ಆಯಿತು ನನ್ನ ಸುಖ ದುಃಖಗಳನ್ನು ಸುಳ್ಳು ಅಂತ ಹೇಗೆ ತಾನೇ ಹೇಳೋದು ಆ ಸುಖ ದುಃಖ ಸತ್ಯ ಆಗಿದೆ ಅದಕ್ಕೆ ಕಾರಣವಾದ ಸುಳ್ಳಾಗಿದೆ ಇದು ಸತ್ಯವಾಗಿದೆ ಹೀಗಿರಬೇಕಾದಾಗ ಈ ಜಗತ್ತನ್ನು ಸುಳ್ಳು ಅಂತ ಹೇಳಿಕ್ಕೆ ಬರುವುದಿಲ್ಲ ಆ ಶುಕ್ತಿ ರಜತ ಕಪ್ಪೆ ಚಿಪ್ಪು ಮೊದಲಿಗೆ ಏನೋ ಬೆಳ್ಳಿಯ ಹಾಗೆ ಕಂಡರೂ ಹತ್ತಿರ ಹೋಗಿ ನೋಡಿದ ಮೇಲೆ ಅಯ್ಯೋ ಇದು ಕಪ್ಪೆ ಚಿಪ್ಪು ಇದು ಬೆಳ್ಳಿ ಅಲ್ಲ ಅಂತ ಅಂತನಿಸ್ತಲ್ಲ ಹಾಗೆ ಎಂದಾದರೂ ಈಗ ಹೋಗಲಿ ನಮಗೆ ಸರಿಯಾಗಿ ಜಗತ್ತು ಗೊತ್ತಾಗಿಲ್ಲ ಅನ್ಕೊಳ್ಳೋಣ ಎಂದಾದರೂ ಒಂದು ದಿನ ಯಾರಿಗಾದರೂ ಒಬ್ಬರಿಗೆ ಇಲ್ಲ ನಾನು ಜಗತ್ತ ಸತ್ಯ ಅಂತ ಅಂದ್ಕೊಂಡಿದ್ದೆ ಇದು ಎಲ್ಲವೂ ಸುಳ್ಳು ಅಂತ ಒಬ್ಬರಿಗಾದರೂ ಅನುಭವಕ್ಕೆ ಬಂದದ್ದುಂಟ ಇಲ್ಲ ಇಲ್ಲ ಅದಕ್ಕೊಂದೇನೋ ನಿಮಿತ್ತ ಇದೆ ಉಪಾಧಿ ಇದೆ ಅಂತ ಹೇಳ್ತೀನಿ ಅನ್ನೋದಾದರೆ ಪ್ರಮಾಣ ವಿರುದ್ಧತ್ವಂ ಉಪಾಧಿ ನೀವೇನಾದರೂ ಒಂದು ನಿಮಿತ್ತವನ್ನು ಹೇಳುವುದಾದರೆ ಅದೆಲ್ಲವೂ ಪ್ರಮಾಣದಿಂದ ವಿರುದ್ಧವಾಗಿದೆ ಅದಕ್ಕೋಸ್ಕರವಾಗಿ ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ ಜಗತ್ತು ಸತ್ಯ ಜೀವ ಜೀವರ ಭೇದ ಸತ್ಯ ಜೀವ ಪರಮಾತ್ಮರ ಭೇದ ಸತ್ಯ ಜೀವ ಜಡಗಳ ಭೇದ ಸತ್ಯ ಹರಿತಾಂಸಾರದಲ್ಲಿ ಅನೇಕ ಹಾಡಿನಲ್ಲಿ ಸುಳಾದಿಗಳಲ್ಲಿ ಇದನ್ನು ಸಾಕಷ್ಟು ಕಂಡಿದ್ದೀರಿ ಕೇವಲ ಇದು ಯಾರನ್ನೂ ಟೀಕೆ ಮಾಡೋದು ಯಾರನ್ನೋ ಅವಮಾನ ಮಾಡೋದು ಖಂಡನ ಮಾಡೋದು ಅಂತ ಸರ್ವತಾ ತಿಳಿಯಬೇಡಿ ಸತ್ಯವನ್ನು ಸ್ವಾಗತಿಸುವುದಷ್ಟೇ ಆ ಸತ್ಯವನ್ನು ಸ್ವಾಗತಿಸಬೇಕಾದಾಗ ಅಷ್ಟೇ ಸರದರೆಯಾಗಿ ನಾವು ಮಾಡ್ತಾ ಹೋಗೋಣ ಇವತ್ತು ನಾನು ಬೇರೆ ನೀನು ಬೇರೆ ಅಂದ ಮಾತ್ರಕ್ಕೆ ಇದು ಜಗಳಕ್ಕೆ ಕಾರಣ ಅಂತ ಯಾಕೆ ಅನ್ಕೊಳ್ತೀವಿ ಒಳ್ಳೆಯ ಮನಸ್ಸು ಇದ್ದರೆ ಒಳ್ಳೆಯವಾಗಿಯೇ ನಮಗೆ ಕಾಣುತ್ತೆ ಜಗಳಾಡಬೇಕಾದ ಬೇಕಾದಾಗ ಅವನ ಅವನೇ ನಾನು ನಾನೇ ನನ್ನ ಮನೆಗೆ ಅವನು ಬರೋದಿಲ್ಲ ಅವನ ಮನೆಗೆ ನಾನು ಬರೋದಿಲ್ಲ ಅಂತಂತೇನೆ ಇದನ್ನೇ ತಲೆಯಲ್ಲಿ ಇಟ್ಟುಕೊಂಡು ಎಲ್ಲ ಸಂದರ್ಭದಲ್ಲೂ ಮಾಡಲಿಕ್ಕಾಗತ್ತ ನನ್ನ ಮನೆಗೆ ಸ್ವಾಮಿಗಳು ಬಂದಾರೆ ಬಂದಾಗ ಅವರನ್ನು ಚೇರ್ ಮೇಲೆ ಕೂಡಿಸ್ತೇನೆ ಗುರುಗಳು ಬಂದಾಗ ಅವ್ರನ್ನ ಮೇಲೆ ಕೂಡಿಸ್ತೇನೆ ನಾನು ಕೇಳಕ್ಕೆ ಕೊಡ್ತೇನೆ ಸಹಜ ಅಯ್ಯೋ ಗುರುಗಳ ಮೇಲೆ ಕೂಡ್ತಾರೆ ಅಂದರೆ ನನಗೆ ಅವಮಾನ ಆಯಿತು ಅಂತ ಯಾರಾದರೂ ಅನ್ಕೊಳ್ತಾರ ನಮ್ಮ ಆಫೀಸರ್ ಬಂದಾಗ ಸಹಜವಾಗಿ ಅವರು ಕೂತಾಗ ನಾನು ನಿಂತ್ಕೊಂಡು ಮಾತಾಡಿಸ್ತೇನೆ ಅದು ಗೌರವ ಅದು ಅದನ್ನು ಯಾರೂ ಕೂಡ ದೋಷ ಅಂತ ಅನ್ನೋದಿಲ್ಲ ಹೀಗಾಗಿ ತಾರತಮ್ಯ ಇದು ಸಿದ್ಧಾಂತ ಹೀಗಾಗಿ ಈ ವೈದಿಕ ಸಿದ್ಧಾಂತ ಈ ಮದ್ವ ಸಿದ್ಧಾಂತ ಕೇವಲ ಪಾರ್ಸೆಲೆಟಿ ಮಾಡುತ್ತೆ ತಾರತಮ್ಯ ಮಾಡುತ್ತೆ ಅಂಥ ದೋಷ ಅಂತ ನಾವು ತಲೆಯಲ್ಲಿಟ್ಟುಕೊಂಡು ಹೊರಟವರೆಗೆ ಕಮಾಲೆ ಕಣ್ಣಿನವರಿಗೆ ಜಗತ್ತೆಲ್ಲ ಹಳದಿ ಕಾಣುತ್ತೆ ಎಲ್ಲ ತರಹದ ಕ್ಷೇತ್ರಗಳಲ್ಲೂ ಕೂಡ ನೀವು ಪ್ರತಿಯೊಂದು ಕ್ಷೇತ್ರ ಲೌಕಿಕವೋ ಅಲೌಕಿಕವೋ ಎಲ್ಲೇ ನೋಡ್ತಾ ಹೋದಾಗಲೂ ಕಲಿಸುವ ವ್ಯಕ್ತಿ ಕಲಿತ ಮೊದಲಿನ ವ್ಯಕ್ತಿ ಮೇಲಿನ ಸ್ಥಾನ ಸೀನಿಯಾರಿಟಿ ಇದ್ದೇ ಇರ್ತದೆ ಇದು ಸಹಜ ಇದು ಸಾರ್ವಕಾಲಿಕ ಸತ್ಯ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಹಿರಿಯರು ಅವರಿಗೂ ಮೇಲು ಕೊಡ್ತಾರೆ ನಾನು ಅವರು ನಮಸ್ಕಾರ ಮಾಡ್ತೇನೆ ಅಯ್ಯೋ ಅವರ ಅಪ್ಪ ಅಮ್ಮ ಅವರು ದೊಡ್ಡವರು ನಾನು ಸಣ್ಣವರು ಈ ಥರ ಕೀಳು ಮನೋಭಾವ ಯಾರಾದರೂ ಅಂದ್ಕೊಳ್ತೀವ ಇಲ್ಲವಲ್ಲ ಹಾಗಾಗಿ ಪ್ರತಿಯೊಬ್ಬ ಜೀವರಲ್ಲೂ ಕೂಡ ಅವರದೇ ಆದ ಬುದ್ಧಿಮಟ್ಟ ಬೇರೆ ಇದೆ ಅವರದೇ ಆದ ಸ್ವಭಾವಗಳು ಬೇರೆ ಇದೆ ಅವರದೇ ಆದಂಥ ಎಲ್ಲನೂ ಬೇರೆ ಇದೆ ಇವತ್ತು ಎಲ್ಲ ಸ್ವಭಾವಗಳು ಅಷ್ಟೇ ಅಲ್ಲ ಸ್ಪರ್ಶ ಜ್ಞಾನ ಇವತ್ತೇನಾದರೂ ಒಂದು ವೇಳೆ ಸ್ಪರ್ಶಗಳು ವ್ಯತ್ಯಾಸ ಇಲ್ಲ ಅಂತಾದರೆ ಯಾವುದೇ ಕಳ್ಳನನ್ನು ಹುಡುಕೋದು ಕಷ್ಟ ಆ ಫಿಂಗರ್ ಪ್ರಿಂಟ್ ಮೇಲೆ ತಾನೇ ಎಲ್ಲರೂ ನೋಡೋದು ಎಲ್ಲರಿಗೂ ಒಂದೇ ರೀತಿಯಾದ ಫಿಂಗರ್ ಕಾಣತ್ತೆ ಆದರೆ ಸೂಕ್ಷ್ಮ ವ್ಯತ್ಯಾಸ ಇದೆ ಇಡೀ ಜಗತ್ತಿನೊಳಗೆ ಕೋಟಿ ಕೋಟಿ ಜನ ಇದ್ದಾರೆ ಎಲ್ಲರೂ ಮನುಷ್ಯರೇ ಎಲ್ಲರಿಗೂ ಕಣ್ಣು ಕಿವಿ ಮೂಗು ಒಂದೇ ರೀತಿಯಾಗಿದೆ ಆದರೂ ಒಬ್ಬರ ಮುಖ ಇದ್ದಂತೆ ಇನ್ನೊಬ್ಬರು ಇಲ್ಲ ಹಾಗಾದರೆ ಎಲ್ಲರೂ ಒಂದು ಆದರೂ ಭಿನ್ನತೆ ಇದೆ ಆ ಏಕತೆಯಲ್ಲೂ ಭಿನ್ನತೆಯನ್ನ ಪ್ರೀತಿಯಿಂದ ಸ್ವಾಗತಿಸುವ ಸತ್ಯವಂತಿಕೆ ಉತ್ತಮ ಸ್ವಭಾವ ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಸರ್ವ ಮೂಲದ ಸಿದ್ಧಾಂತದಲ್ಲಿ ನಾವು ಕಾಣ್ತಾ ಇದ್ದೀವಿ ನಮ್ಮ ನಮ್ಮ ಒಳಗೆ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಗುರುಗಳು ಇವರೊಳಗೇನೆ ಹೀಗೆ ಕಾಣಬೇಕಾದಾಗ ಅನಂತ ಗುಣ ಪರಿಪೂರ್ಣನಾದ ಸರ್ವೋತ್ತಮನಾದ ಪರಮಾತ್ಮನಿಗೆ ನಾನು ದಾಸನಾಗಿರೋದು ಏನು ತಪ್ಪಿದೆ ಅದು ಸತ್ಯವೋ ಇದೆ ಅದು ಒಪ್ಪಬೇಕಾದದ್ದು ಇದೆ ನಾನೇ ದೇವರು ಅಂತ ಯಾಕೆ ಹೇಳಿಕೊಳ್ಳುವ ಪ್ರಯತ್ನ ಮಾಡಬೇಕು ಆ ದೇವರಿಗೆ ಇರುವ ಯಾವ ಗುಣವೂ ನನ್ನೊಳಗಿಲ್ಲ ನನ್ನ ಹೆಂಡತಿ ನನ್ನ ಮಾತು ಕೇಳುವುದಿಲ್ಲ ನನ್ನ ಮಕ್ಕಳು ನನ್ನ ಮಾತು ಕೇಳುವುದಿಲ್ಲ ನನ್ನ ನಾಲಿಗೆನೇ ನನ್ನ ಮಾತು ಕೇಳುವುದಿಲ್ಲ ನನ್ನ ಹಲ್ಲು ನನ್ನ ಮಾತು ಕೇಳೋದಿಲ್ಲ ನನ್ನ ಹಲ್ಲೆ ನನ್ನ ನಾಲಿಗೆಯನ್ನು ಕಚ್ಚತ್ತೆ ನನ್ನ ನಾಲಿಗೆನೇ ನನ್ನ ಇಚ್ಛೆಗೆ ವಿರುದ್ಧವಾಗಿ ಕೆಲವೊಮ್ಮೆ ಮಾತಾಡತ್ತೆ ಎಲ್ಲ ವಿಷಯದಲ್ಲೂ ನಾನು ಪರಮ ಅಸ್ವತಂತ್ರ ಕೆಲಸ ನಡೀತಾ ಇದೆ ಹಾಗಾದರೆ ಮೇಲೊಬ್ಬ ವ್ಯಕ್ತಿ ಬೇರೆ ಅದನ್ನು ನಡೆಸುವನು ಇದ್ದಾನೆ ಆ ವಿಷಯದಲ್ಲಿ ಯಾವುದೇ ಯುಕ್ತಿಗಳನ್ನು ಕೊಟ್ಟಾಗಲೂ ಆ ಯುಕ್ತಿಗಳೆಲ್ಲವೂ ಕೂಡ ದೋಷದಿಂದ ದುಷ್ಟವಾಗತ್ತೆ ಹಾಗಾಗಿ ಪ್ರಮಾಣ ಸಿದ್ಧವಾದ ವೇದಾಂತದಿಂದ ನಮಗೆ ಸರಿಯಾದ ಅರ್ಥವನ್ನು ಮಾಡಿಸಿಕೊಡುವ ಗ್ರಂಥವೇ ಸರ್ವಮೂಲ ಗ್ರಂಥ ಈ ಪ್ರಪಂಚ ಈ ಜಗತ್ತು ಮಿಥ್ಯಾ ಅಲ್ಲ ಇದು ಸತ್ಯ ಜಗತ್ತು ಸತ್ಯ ಅಂತಾದರೆ ಜಗದೀಶನಾದ ಪರಮಾತ್ಮನಿಗೆ ಒಂದು ವ್ಯಾಲ್ಯೂ ಸುಳ್ಳಾದ ಜಗತ್ತಿಗೆ ಒಡೆಯನಾಗಲಿಕ್ಕೆ ದೇವರೇ ಹಾಕ್ರೆ ನಾನೇ ಸಾಕು ನಾನು ಇಡೀ ಈ ದೇಶದ ಪ್ರೈಮ್ ಮಿನಿಸ್ಟರ್ ಎಲ್ಲಿ ಸುಳ್ಳು ದೇಶನೂ ಇಲ್ಲ ನಾನು ಪ್ರೈಮ್ ಮಿನಿಸ್ಟರ್ ಹೇಳ್ಕೊಳ್ತೇನೆ ಅಂದರೆ ಏನಿದೆ ಅದರ ಅರ್ಥ ಹಾಗಾಗಿ ಜಗತ್ತನ್ನ ಸತ್ಯ ಅಂತ ಒಪ್ಪಿಕೊಂಡಾಗಲೇ ಆ ಜಗದೀಶನಿಗೆ ಗೌರವವನ್ನು ಕೊಟ್ಟಂತಾಗತ್ತೆ ಅದಕ್ಕಾಗಿ ಯುಕ್ತಿಯಿಂದಲಾಗಲಿ ಪ್ರಮಾಣದಿಂದಲಾಗಲಿ ಅನುಭವದಿಂದಾಗಲಿ ನಮ್ಮ ಪ್ರತ್ಯಕ್ಷದಿಂದಾಗಲಿ ಯಾವ ರೀತಿಯಿಂದ ವಿಚಾರ ಮಾಡಿದರೂ ಕೂಡ ಸತ್ಯವಾದ ಜಗತ್ತು ಇದೆ ಜೀವ ಜೀವರ ಭೇದ ಇದೆ ನಾನು ಬೇರೆ ಮೊಬೈಲ್ ಬೇರೆ ಈ ಮೊಬೈಲ್ ಬೇರೆ ಆ ಲ್ಯಾಪ್ಟಾಪ್ ಬೇರೆ ಜಡ ಜಡ ಭೇದ ಜೀವ ಜೀವ ಭೇದ ನಾವು ಯಾರೂ ಕೂಡ ನಾವು ಅಂದುಕೊಂಡಂತ ಆಗ್ತಾ ಇಲ್ಲ ನಮ್ಮ ಇಚ್ಛೆಗೆ ವಿರುದ್ಧವಾಗಿಯೇ ಕೆಲವೊಂದು ನಡೆಯುತ್ತೆ ಹಾಗಾದರೆ ನಮ್ಮನ್ನು ಮೀರಿದ ಒಂದು ಶಕ್ತಿ ಇದೆ ಅದೇ ಈಶಾ ಜೀವ ಈಶ ಭೇದ ಜಡ ಈಶಭೇದ ಹೀಗೆ ಪಂಚಭೇದಗಳ ತಾರತಮ್ಯವನ್ನು ತಿಳಿಯೋದಕ್ಕಾಗಿ ಸತ್ಯವಾದ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗಿ ನಿತ್ಯವಾದ ವಿಚಾರಗಳನ್ನು ಪ್ರೀತಿಯಿಂದ ಸ್ವಾಗತಿಸೋದಕ್ಕಾಗಿ ಯಾವ ತರಹದ ಕಲಹವನ್ನು ಮಾಡದೆ ಎಲ್ಲರನ್ನೂ ಒಂದು ಮಾಡಿಕೊಂಡು ಹಾಗಂತ ತತ್ವವನ್ನು ಬಿಡದೆ ಎಲ್ಲ ತತ್ವಗಳನ್ನು ಸರಿಯಾಗಿ ತಿಳಿಸುವ ಅದ್ಭುತವಾದ ಗ್ರಂಥ ಸರ್ವಮೂಲ ಗ್ರಂಥ ಅದರೊಳಗಿನ ಈ ಒಂದು ಪ್ರಪಂಚ ಮಿಥ್ಯಾತ್ಮು ಕಂಡದ ಕೊನೆಯ ಮಂಗಲ ಶ್ಲೋಕ ಯೋ ದೃಶ್ಯತೆ ಸದಾನಂದ ನಿತ್ಯವಿವ್ಯಕ್ತ ಚಿದಾತ್ಮನ ನಿರ್ದೋಷ ಅಖಿಲ ಕಲ್ಯಾಣ ಗುಣಂ ಒಂದೇ ರಮಾಪತಿಂ ಹೆಜ್ಜೆ ಹೆಜ್ಜೆಗೆ ಮಾಡಬೇಕಾದ ಚಿಂತನೆ ಶ್ರೀಮದಾಚಾರ್ಯರ ಪ್ರತಿಯೊಂದು ಗ್ರಂಥದ ಆದ್ಯಂತದಲ್ಲಿ ಕಾಣುವಂತಹ ಚಿಂತನೆ ಆ ಭಗವಂತ ಹೇಗಿದ್ದಾನೆ ಸದಾ ಆನಂದ ನಿತ್ಯ ವ್ಯಕ್ತ ಚಿದಾತ್ಮನ ಯಾವಾಗಲೂ ಭಗವಂತ ಆನಂದ ಪೂರ್ಣನಾಗಿದ್ದಾನೆ ಅವನಲ್ಲಿ ಯಾವ ದೋಷವೂ ಇಲ್ಲ ಅಂತ ಚಿಂತನೆ ಮಾಡಿದರೆ ನಮ್ಮ ದೋಷ ಕಡಿಮೆ ಆಗತ್ತೆ ನಮ್ಮೊಳಗಿರುವ ದುರಾಗ್ರಹ ಹೋಗ್ತದೆ ನಮ್ಮೊಳಗಿರುವ ತಪ್ಪು ತಿಳುವಳಿಕೆ ಹೋಗ್ತದೆ ಸರಿಯಾದ ರೀತಿಯಲ್ಲಿ ದೇವರನ್ನು ತಿಳಿಯೋಣ ಯಾರನ್ನೇ ಆಗಲ್ರಿ ಇವತ್ತು ನಮ್ಮ ನಮ್ಮ ವ್ಯಕ್ತಿಗಳೇ ನಮ್ಮ ರಾಜರೋ ನಮ್ಮ ಅಧಿಕಾರಿಗಳು ದೋಷ ಇದ್ದರೂ ಚಿಂತೆ ಇಲ್ಲ ಅವರಲ್ಲಿ ದೋಷ ಇಲ್ಲ ಅಂತದನ್ನೇ ಅವರ ಪ್ರೀತಿ ಸಿಗತ್ತೆ ಏ ನಾವೇನ್ರಿ ಕಂಡದ್ದನ್ನು ಕಂಡಾಗ ಹೇಳ್ತೀವಿ ಅಂತ ಕೆಲವು ಸಂದರ್ಭದಲ್ಲಿ ದೋಷಗಳನ್ನು ಕಂಡು ದೋಷವನ್ನೇ ಹೇಳಿದರೆ ತಪ್ಪಾಗಬೇಕಾದಾಗ ಇಲ್ಲದೇ ಇದ್ದ ದೋಷವನ್ನು ಇದೇ ಅಂತ ಕಲ್ಪನೆ ಮಾಡಿಕೊಂಡು ಹೇಳಿದರೆ ನಮ್ಮ ತಪ್ಪು ಕಲ್ಪನೆಯೂ ಹೆಚ್ಚಾಗತ್ತೆ ಅದರ ಜೊತೆಯಲ್ಲಿ ದೇವರ ಅನುಗ್ರಹ ಆಗುವುದೇ ಇಲ್ಲ ಅದಕ್ಕಾಗಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ದೋಷರಹಿತನಾದ ಆ ರಮಾಪತಿಯಾದ ಪರಮಾತ್ಮನಿಗೆ ಯಾವಾಗಲೂ ನಮಸ್ಕಾರವನ್ನು ಮಾಡಿ ಭಗವಂತನಿಗೆ ದಾಸರಾಗಿ ಆ ಭಗವಂತನನ್ನೇ ಈಶಾಂತ ನಂಬಿಕೊಂಡು ಚಿಂತನೆಯನ್ನು ಮಾಡಬೇಕು ಹೀಗೆ ಉತ್ತಮವಾದಂತಹ ನಮ್ಮ ಅನುಭವಕ್ಕೆ ಹತ್ತಿರವಾಗುವಂಥ ಅನೇಕ ತತ್ವಗಳ ಚಿಂತನೆ ಇಲ್ಲಿ ಕಾಣ್ತಾ ಇದ್ದೀವಿ ಇದೇ ತರಹದ ಚಿಂತನೆ ನಿರಂತರವಾಗಿ ನಡೆಯಬೇಕು ಶ್ರೀಮದಾಚಾರ್ಯರ ಎಲ್ಲ ಗ್ರಂಥಗಳ ಒಂದು ಶ್ಲೋಕ ಒಂದು ವಾಕ್ಯವಾದರೂ ಈ ನಾಲಿಗೆಯಿಂದ ಬರಬೇಕು ಈ ಕಿವಿಗೆ ಬೀಳಬೇಕು ಅಂದಾಗಲೇ ಬದುಕು ಸಾರ್ಥಕ ಅಂತಹ ಕಾರ್ಯ ಈ ಸೌರಭದಾಸ್ ಸಾಹಿತ್ಯ ವಿದ್ಯಾಲಯದ ವತಿಯಿಂದ ಶ್ರೀಪಾದಂಗಳವರ ಆದೇಶ ಅನುಗ್ರಹದಿಂದ ನಡೀತಾ ಇದೆ ಎಲ್ಲ ವಿದ್ವಾಂಸರು ಇದಕ್ಕೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಆ ಎಲ್ಲ ವಿದ್ವಾಂಸರಿಗೆ ಇದಕ್ಕೆ ಪ್ರೇರಕರಾದ ಶ್ರೀಪಾದಂಗಳವರಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಕೇಳುವ ನಿಮಗೂ ಕೂಡ ಶುದ್ಧವಾದ ಜ್ಞಾನ ಎಲ್ಲರನ್ನೂ ಪ್ರೀತಿಸುವ ಸ್ವಭಾವ ವಿಶ್ವ ಕುಟುಂಬಿಗಳಾಗಿ ಎಲ್ಲ ಸಜ್ಜನರ ಜೊತೆ ಸ್ನೇಹದಿಂದ ಪ್ರೀತಿಯಿಂದ ಇರುವಂತಹ ಆ ಒಂದು ಒಳ್ಳೆಯ ಗುಣ ನಮ್ಮಲ್ಲಿ ಬೆಳೆಯಲಿ ಬೆಳೆದು ಸಾಧನೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಗ್ರಂಥದ ಒಂದು ವಾಕ್ಯದ ಚಿಂತನೆಯನ್ನು ಮುಗಿಸೋಣ ತಪ್ಪುಗಳಾಗಿವೆ ಗುರುಗಳ ಕ್ಷಮಾ ಮಾಡಬೇಕು ಗುಣಗಳಿದ್ದರೆ ಅದನ್ನು ಬೆಳೆಸಬೇಕು ನಿರಂತರ ಸಾಧನೆಯನ್ನು ಮಾಡಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ Srikės narpanas.